नमस्कार गेळेयरे, इन्नु हेच्चिन स्फूर्तिदायक हागू मनोरंजना वीडियोगळिगागि ई चानल अन्नु सब्स्क्राइब माडि। ಬದುಕು ಬಲು ಚಿಕ್ಕದು, ಮರೆತಿದ್ದೇವೆ ಎಷ್ಟೊಂದು ಕೆಲಸಗಳಿವೆ। ಕೇವಲ ನಮಗಾಗಿ ಮಾತ್ರ ನಾವು ಬದುಕುವುದ? ಎಷ್ಟೊಂದು ನೋಡಿರದ ಮುಖಗಳು ನೋಡಲೇಬೇಕು, ಎಷ್ಟೊಂದು ಕೇಳಿರದ ಕಥೆಗಳು ಕೇಳಲೇಬೇಕು। ಎಂದೋ ಒಮ್ಮೆ ತಪ್ಪಿಸಿದ ತಪ್ಪಿಗೆ ಪೇಪರ್ ಹಾಕುವ ಹುಡುಗನ ಶಪಿಸುವುದ ಬಿಡಬೇಕು। ಕರೆದೊಮ್ಮೆ ಚಹಾ ಕೊಟ್ಟು ಅವನ ಊರು ಹೆಸರು ಕೇಳಬೇಕು। ಮನೆಯ ಕೆಲಸದಾಕಿಯನ್ನೊಮ್ಮೆ ಕೂರಿಸಿ ಸಿಹಿ ಅಡುಗೆ ಬಡಿಸಿ ಜೊತೆಗೆ ಕೂತು ಉಣ್ಣಬೇಕು। ಶುಳ್ಳೆ ಹೊಡೆಯುತ್ತಾ ಮಧ್ಯರಾತ್ರಿ ಬೀದಿ ಕಾಯುವ ಗೂರ್ಖನಿಗೊಂದು ಸ್ವೆಟರ್ ಕೊಡಿಸಿ ಸಲಾಂ ಹೇಳಬೇಕು। ಕೊನೆಯ ಮನೆಯ ವೃದ್ಧ ದಂಪತಿಗೆ ಇನ್ನಾದರೂ ತರಕಾರಿ ತಂದು ಕೊಡಬೇಕು। ಪ್ರತಿ ಬಾರಿ ನಗುತ್ತಲೇ ಟೇಬಲ್ ಒರೆಸುವ ಹೋಟೆಲ್ ಹುಡುಗನಿಗೊಂದು ಹೊಸ ಅಂಗಿ ಕೊಡಿಸಿ ಬೆನ್ನು ತಟ್ಟಬೇಕು। ಬಸ್ ಇಳಿದಾಗೊಮ್ಮೆ ಗುರಿ ತಲುಪಿಸಿದ ಚಾಲಕನಿಗೆ ಮುಗುಳ್ನಕ್ಕೂ ಧನ್ಯವಾದ ಹೇಳಬೇಕು। ಹಳೆಯ ಗೆಳೆಯ ಗೆಳತಿಯರನ್ನೊಮ್ಮೆ ಕಂಡು ಕೈಕುಲುಕಿ ಮಾತಾಡಬೇಕು। ಸಂತತಿಯ ಹಿರಿ ಜೀವಗಳನ್ನೆಲ್ಲ ಮುಟ್ಟಿ ಮೈದಡವಿ ನಗು ಮೂಡಿಸಬೇಕು। ಇನ್ನಾದರೂ ಮುಖದ ಗಂಟುಗಳ ಸಡಿಲಿಸಬೇಕು, ಮಗುವಂತೆ ಕ್ಷಣದಲ್ಲೇ ಮುನಿಸ ಮರೆಯಬೇಕು। ಸಣ್ಣ ಸಂಗತಿಗಳಲ್ಲೇ ದೊಡ್ಡ ಸಂಭ್ರಮಗಳಿವೆ, ಇರುವುದೆಲ್ಲವ ಹಂಚುತ್ತಾ ಹೋಗಬೇಕು। ಕೊನೆಯಾಗುವ ಮುನ್ನ ಪರಿದಾಗಬೇಕು। ನೋವಿಲ್ಲದೆ ಯಾವತ್ತೂ ಕಣ್ಣೀರು ಬರುವುದಿಲ್ಲ, ಪ್ರೀತಿಯಿಲ್ಲದೆ ಯಾವತ್ತೂ ಸಂಬಂಧ ಉಳಿಯುವುದಿಲ್ಲ। ಬದುಕಿನಲ್ಲಿ ಒಂದು ಮಾತು ಖಂಡಿತ ಸತ್ಯ, ಯಾರನ್ನೇ ಆಗಲಿ ನಾವು ನೋಯಿಸಿ ಸುಖವಾಗಿರೋಕ್ಕಾಗಲ್ಲ। ಯಶಸ್ಸು ಸಿಕ್ಕಾಗ ಅಹಂಕಾರ ಬೇಡ, ಪ್ರಯತ್ನದಲ್ಲಿ ಸೋತಾಗ ಹತಾಶೆ ಬೇಡ। ಯಾವ ಸಂದರ್ಭಗಳು ಸ್ಥಿರವಲ್ಲ, ಯಾಕೆಂದ್ರೆ ಬದುಕು ಹರಿಯುವ ನೀರಿನ ಹಾಗೆ ಚಲನಶೀಲ। ಈ ಬದುಕಿನಲ್ಲಿ ನಾವು ಇನ್ನು ಸ್ವಲ್ಪ ದೂರ ಮಾತ್ರ. ಒಂದು ದಿನ ಒಂದು ರಶ್ ಆಗಿದ್ದ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಯುವಕನೊಬ್ಬನ ಹತ್ತಿರ ಕೈತುಂಬ ಬ್ಯಾಗುಗಳೊಂದಿಗೆ ವೃದ್ಧೆಯೊಬ್ಬಳು ಬಂದು ಕುಳಿತರು. ಆಕೆಯ ಬ್ಯಾಗುಗಳಿಂದಾಗಿ ಆ ಯುವಕನಿಗೆ ಕುಳಿತುಕೊಳ್ಳಲು ಸ್ವಲ್ಪ ಕಷ್ಟವೇ ಆಯಿತು. ಆ ಯುವಕನ ಅವಸ್ಥೆಯನ್ನು ನೋಡಿದ ಪಕ್ಕದಲ್ಲಿ ನಿಂತಿದ್ದ ಒಬ್ಬಾತ ಆ ಯುವಕನ ಹತ್ತಿರ ಕೇಳಿದ, ನೀವು ಯಾಕೆ ಪ್ರತಿಕ್ರಿಯಿಸುತ್ತಿಲ್ಲ? ಆ ವೃದ್ಧೆಗೆ ಬ್ಯಾಗುಗಳನ್ನು ಕೆಳಗಿಡಲು ಯಾಕೆ ಹೇಳುತ್ತಿಲ್ಲ? ಆಗ ಯುವಕ ಮುಗುಳ್ನಗುತ್ತಾ ಹೇಳಿದ, ಇಷ್ಟು ಚಿಕ್ಕ ವಿಷಯಕ್ಕೆ ನಾನೇಕೆ ಪ್ರಾಧಾನ್ಯತೆ ಕೊಡಬೇಕು? ಆಕೆಯ ಜೊತೆ ಯಾಕೆ ಚರ್ಚಿಸಬೇಕು? ಆನಂತರ ಜಗಳ, ಆನಂತರ ಕೋಪ, ಆಮೇಲೆ ದ್ವೇಷ ಹುಟ್ಟಿಕೊಳ್ಳುತ್ತದೆ, ಕೊನೆಗೆ ತಾಳ್ಮೆಯೇ ಕಳೆದುಕೊಳ್ಳುತ್ತದೆ. ನಾನು ನೆಕ್ಸ್ಟ್ ಸ್ಟಾಪ್ನಲ್ಲಿ ಇಳಿಯುತ್ತೇನೆ, ನಾವು ಒಟ್ಟಿಗೆ ಸಾಗುವ ಈ ಪ್ರಯಾಣವು ಇನ್ನು ಸ್ವಲ್ಪ ದೂರ ಮಾತ್ರ. ಆತ್ಮೀಯರೇ, ನಿಜವಾಗಿಯೂ ಈ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಒಂದು ದೊಡ್ಡ ಸಂದೇಶವನ್ನೇ ಆ ಯುವಕ ಹೇಳಿರುವುದು. ನಮ್ಮ ಒಟ್ಟಿಗಿನ ಈ ಪ್ರಯಾಣವು ಇನ್ನು ಸ್ವಲ್ಪ ದೂರ ಮಾತ್ರ. ನಮ್ಮೆಲ್ಲರ ಈ ಜೀವನ ಎಷ್ಟೊಂದು ನಶ್ವರ ಮತ್ತು ಚಿಕ್ಕದು. ನಿಮ್ಮ ಹೃದಯವನ್ನು ಯಾರಾದರೂ ನೋಯಿಸಿದ್ದಾರಾ, ಅವರನ್ನು ಕ್ಷಮಿಸಿ, ಯಾಕಂದ್ರೆ ಒಟ್ಟಿಗಿನ ಈ ಪ್ರಯಾಣ ಇನ್ನು ಸ್ವಲ್ಪ ದೂರ ಮಾತ್ರ. ನಿಮ್ಮನ್ನು ಯಾರಾದರೂ ಅವಮಾನಿಸಿದರೆ, ನಿಮಗೆ ಯಾರಾದರೂ ಮೋಸ ಮಾಡಿದರೆ, ನಿಂದಿಸಿದರೆ ಬೇಸರ ಮಾಡಿಕೊಳ್ಬೇಡಿ. ಈ ಒಟ್ಟಿಗಿನ ಜೀವನ ಯಾತ್ರೆ ಇನ್ನು ಸ್ವಲ್ಪ ದೂರ ಮಾತ್ರ. ನಿಮ್ಮ ಹತ್ತಿರದ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ನೀವು ನಿಂದಿಸಲ್ಪಟ್ಟರೆ, ಶಿಕ್ಷಿಸಲ್ಪಟ್ಟರೆ ಚಿಂತಿಸಬೇಡಿ. ಅವರೊಟ್ಟಿಗಿನ ಈ ಜೀವನ ಪ್ರಯಾಣವು ಇನ್ನು ಸ್ವಲ್ಪ ದೂರ ಮಾತ್ರ. ಆದುದರಿಂದ ಇನ್ನುಳಿದ ಕಾಲ ಸಂತೋಷದಿಂದಲೂ ಸ್ನೇಹದಿಂದಲೂ ಪರೋಪಕಾರದಿಂದಲೂ ಪರಸ್ಪರರನ್ನು ಕ್ಷಮಿಸುತ್ತಾ ಸಹಿಸುತ್ತಾ ಮುಂದೆ ಸಾಗೋಣ. ಕೊನೆಯದಾಗಿ, ಹಿಂದಿರುಗಲಾಗದ, ಯಾವಾಗ ಯಾರು ಯಾವ ಸ್ಟಾಪ್ನಲ್ಲಿ ಇಳಿಯುವರು ಎಂದು ಮುಂಚೆಯೇ ಹೇಳಲಾಗದ ಈ ಜೀವನ ಎಂಬ ಪ್ರಯಾಣವು ಇನ್ನು ಸ್ವಲ್ಪ ದೂರ ಮಾತ್ರ.